ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ನಿನ್ನೆ ನಡೆದ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಕೋಳಿ ಅಂಕದ ವಿಚಾರ ಚರ್ಚೆಗೆ ಬಂದಿದೆ. ಜಿಲ್ಲೆಯಲ್ಲಿ ಜಾತ್ರೆಗಳು ಹಾಗೂ ದೈವದ ನೇಮಗಳ ಆರಂಭವಾಗುತ್ತಿದ್ದು ಎಲ್ಲಿ ಸಾಂಪ್ರದಾಯಿಕವಾಗಿ ಕೋಳಿ ಅಂಕ ಕೂಡ ನಡೆಸಲಾಗುತ್ತಿದೆ. ಕಂಬಳದಂತೆ ಜಾತ್ರೆ ಹಾಗೂ ದೈವ ನೇಮದ ಬಳಿಕ ಕೋಳಿ ಅಂಕ ನಡೆಸುವುದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ಸಭೆಯ ಗಮನ ಸೆಳೆದರು. ಪೊಲೀಸರು ಕೋಳಿ ಅಂಕಗಳಿಗೆ ದಾಳಿ ಮಾಡ್ತಾ ಇರುವ ಕಾರಣ ನಿಯಮ ಪ್ರಕಾರ ನಡೆಸುವ ಕೋಳಿ ಅಂಕಕ್ಕೂ ಪೊಲೀಸ್ ಇಲಾಖೆ ಪರವಾನಿಗೆ ನೀಡುವಂತೆ ಸಭೆಯಲ್ಲಿ ಆಗ್ರಹಿಸಿದರು. ಆದರೆ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷನ್ ಆಕ್ಷೇಪವನ್ನು ವ್ಯಕ್ತಪಡಿಸಿ, ಯಾರು ಕೋಳಿ ಅಂಕಕ್ಕೆ ಪರ್ಮಿಷನ್ ಕೇಳಿಕೊಂಡು ಪೊಲೀಸ್ ಠಾಣೆಗೆ ಬರಬೇಡಿ, ಪರ್ಮಿಷನ್ ಕೊಡಲು ನಮಗೆ ಕಾನೂನಿನಲ್ಲಿ ಅವಕಾಶ ಕೂಡ ಇಲ್ಲ, ಸ್ಥಳೀಯ ಪೊಲೀಸರಲ್ಲೂ ಈ ಬಗ್ಗೆ ಯಾವುದೇ ಪರ್ಮಿಷನ್ ಸಿಗುವುದಿಲ್ಲ ಎಂದು ಹೇಳಿದರು. ಹಾಗಿದ್ರೆ ರೈಡ್ ಮಾಡಬೇಡಿ ಎಂದು ಹರೀಶ್ ಪುಂಜ ಹೇಳುವ ಮೂಲಕ ಈ ವಿಚಾರವಾಗಿ ಹಲವು ಹೊತ್ತು ಚರ್ಚೆ ನಡೆಯಿತು. ಈ ನಡುವೆ ದೈವ ದೇವರ ಹೆಸರಿನಲ್ಲಿ ಕೆಲವು ಕಡೆ ಜುಜಾಟದ ಕೋಳಿ ಅಂಕಗಳನ್ನು ಕೂಡ ನಡೆಸಲಾಗುತ್ತಿದೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸಚಿವರ ಗಮನಕ್ಕೆ ತಂದರು. ಕೊನೆಗೂ ಚರ್ಚೆಯ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಪೊಲೀಸ್ ಇಲಾಖೆಯಿಂದ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಜೂಜು ನಡೆಯಬಾರದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದರು. ಅನೇಕ ದೇವಸ್ಥಾನಗಳದ್ದು ದೇವಸ್ಥಾನಗಳ ಜಾತ್ರೆ ಆದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ 2 ದಿನ 3 ದಿನ 4 ದಿನ 6 ದಿನ ಕೋಳಿ ಅಂಕ ನಡೆಯುವಂತಹ ಸಂಪ್ರದಾಯ ಇರತಕ್ಕಂಥ ವ್ಯವಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ದಯವಿಟ್ಟು ನಾನು ಉಸ್ತುವಾರಿ ಸಚಿವರ ಹತ್ರ ಒಂದು ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಡಬೇಕು. ಇದನ್ನು ಒಮ್ಮೆ ಸರ್ವೆ ಮಾಡಿ ಯಾವ ಯಾವ ತಾಲೂಕಿನಲ್ಲಿ ಯಾವ ಯಾವ ದೈವಸ್ಥಾನಗಳಲ್ಲಿ ಸಂಪ್ರದಾಯ ಪ್ರಕಾರವಾಗಿ ಎಷ್ಟು ದಿನ ಕೋಳಿ ಅಂಕ ನಡೀತಾ ಇದೆ ಅನ್ನುವಂಥದ್ದನ್ನು ಒಮ್ಮೆ ಸರ್ವೆ ಮಾಡಿ. ಇದು ರಾಜ್ಯಕ್ಕೆ ಅಪ್ಲೈ ಆಗೋದಿಲ್ಲ, ಇದು ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಅಪ್ಲೈ ಆಗುತ್ತೆ. ಸರ್ವೆ ಮಾಡಿದ ನಂತರ ಆ ಸರ್ವೆ ಪ್ರಕಾರ ಯಾವ ಜಾತ್ರೆಗಳು ಯಾವ ಸಂದರ್ಭದಲ್ಲಿ ಎಷ್ಟು ದಿನ ಕೋಳಿ ಅಂಕ ನಡೀತದೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಮಾಹಿತಿ ಒಂದು ಕೊಡಬೇಕು, ಕೊಟ್ಟರೆ ಸಾಕು. ಅದಕ್ಕೆ ಇನ್ನು ಬೇರೆ ಸುತ್ತಾಡುವಂತಹ ಅವಶ್ಯಕತೆ ಇಲ್ಲ, ಪರ್ಮಿಷನ್ ಅವಶ್ಯಕತೆ ಇಲ್ಲ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನ ದೇವಸ್ಥಾನಗಳಲ್ಲಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಅಂಕಗಳಿಗೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ, ಒಂದು ಪೊಲೀಸ್ ಸ್ಥಳೀಯ ಸ್ಟೇಷನ್ಗೆ ಹೋಗ್ಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು, DSP ಹತ್ರ ಹೋಗ್ಬೇಕು, SP ಹತ್ರ ಹೋಗ್ಬೇಕು. ಈ 4 ಕಡೆಗಳಿಗೆ ಸುತ್ತಾಡ ಆಗ್ತಕ್ಕಂಥ ವ್ಯವಸ್ಥೆಗಳು ಇವತ್ತು ಕೋಳಿ ಅಂಕದ ದೃಷ್ಟಿಯಿಂದ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದರ ಹಿಂದೆ ಅವ್ಯಾಹತವಾಗಿರ್ತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆಗಳು ಕೂಪ ಆಗಿದೆ. ನಾನು ಹೇಳ್ತಕ್ಕಂಥದ್ದು ಇದನ್ನೊಂದು ಸರ್ವೆ ಮಾಡಿ, ಎಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕ ಹೊಸತಕ್ಕೆ ಅವಕಾಶ ಕೊಡಬೇಡಿ, ಜೂಜಿಗೆ ಅವಕಾಶ ಕೊಡಬೇಡಿ. ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಅಂಕಗಳಿಗೆ ಈ ನಿಟ್ಟಿನಲ್ಲಿ ಅದು ನಡ್ಕೊಂಡು ಬರ್ತಾನೆ ಇದೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದಾಗಿ ಅದನ್ನು ಸರ್ವೆ ಮಾಡಿ ಅದನ್ನು ಒಂದು ರೀತಿಯಲ್ಲಿ ಇದು ರೆಗ್ಯುಲರೈಸ್ ಮಾಡಿದಾಗೆ ಮಾಡಿ. ಶಾಸ್ತ್ರೀಯವಾಗಿ ಮುಂಚೆಯಿಂದ ಬರ್ತಿದೆ ಅನ್ನೋದೆಲ್ಲ ನಿಜ ಇರ್ಬೋದು ಸರ್, ಬಟ್ ಯಾರ ಹತ್ರನೂ ಪರ್ಮಿಷನ್ ಯಾರು ಬರಬೇಕಾಗಿಲ್ಲ ಸರ್. ದೇ ನೀಡ್ ನಾಟ್ ಕಮ್ ಟು ಎನಿ ಸ್ಟೇಷನ್ ಬಿಕಾಸ್ ಈವನ್ ಇಫ್ ದೇ ಕಮ್ ದಿ ಪೊಲೀಸ್ ಡಸ್ ನಾಟ್ ಹ್ಯಾವ್ ದಿ ಅಥಾರಿಟಿ ಟು ಗಿವ್. ಪೊಲೀಸ್ ಡಸ್ ನಾಟ್ ಹ್ಯಾವ್ ದಿ ಅಥಾರಿಟಿ. ದಯವಿಟ್ಟು ಸರ್, ನಾನು ಮಾಧ್ಯಮದವರ ಮುಂದೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಬರಬೇಕು, ದಯವಿಟ್ಟು ಯಾರು ಪೊಲೀಸ್ ಹತ್ರ ಬರಲೇಬೇಕು. ಪರ್ಮಿಷನ್ ಕೊಡೋದಕ್ಕೆ ನಾವು ಕೊಡ್ಲಿಕ್ಕೆ ನಮ್ಗೆ ಪರ್ಮಿಷನ್ ನಮ್ಗೆ ಪವರ್ ಇಲ್ಲ ಸರಿ, ನಮ್ಗೆ ಪವರ್ ಇಲ್ಲ ಸರಿ. ದಯವಿಟ್ಟು ಬರಬೇಡಿ, ಅಂಥದ್ದು ಯಾರಾದ್ರೂ ಕರೆದಿದ್ದಾರೆ ಅಂತ ಗೊತ್ತಾದ್ರೆ ದಯವಿಟ್ಟು ಟೇಕ್ ಕಾಲ್ ಮಿ ಡೈರೆಕ್ಟ್ಲಿ ಸರ್. ಐ ವಿಲ್ ಎನ್ಶೂರ್ ದಟ್ ನೋಡಿ ಸ್ಟೇಷನ್ ಅವರು ಈ ತರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಗೆ ಒಂದೇ ಒಂದು ದಾಖಲಾತಿ ಇದ್ರೆ ದಯವಿಟ್ಟು ನನ್ಗೆ ಕೊಡಿ ಸರ್. ಐ ವಿಲ್ ಟೇಕ್ ಒಂದೇ ಒಂದು ಸ್ಕ್ರಿಪ್ಷನ್. ನಾವು ಒಂದು ದೇವಸ್ಥಾನದ್ದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರುವುದಕ್ಕೂ ಹಿಂದಿನಿಂದ ಬಂದಂತ ಒಂದು ಎರಡು ದಿವಸಕ್ಕೆ ಡೇಟ್ ಟೈಮ್ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೇಳುವಾಗ ಅದ ಲೀಗಲ್ ಇಲ್ಲ, ನಾವು ಕೇಳಬೇಕು ಸಂಬಂಧಿ ಅಲ್ಲಿಂದ ಲೋಕಲ್ ಲೆವೆಲಿಂದ ಕೊಡ್ತದೆ ಏನಾದ್ರು ನಡೀತೇವೆ ಸರ್. ಅಂತದ್ದು ಬೆಳ್ತಂಗಡಿಯಲ್ಲಿ ಹೆಚ್ಚೇನು ಇದ್ರೆ ಗೊತ್ತಿದೆ ಯಾವ ಯಾವ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕವಾಗಿ ಎಷ್ಟು ದಿನ ನಡೀತೇವೆ ಅಂತ ಒಂದು ಸಂದರ್ಭ ಮಾಡಿ. ಅದನ್ನು ಬಿಟ್ಟು ಒಂದು ಸ್ಟೇಷನ್ ಅಲ್ಲಿ ಒಂದು ರೆಕಾರ್ಡ್ ಇರ್ಲಿ, ರೌಡಿಗೆ ಇಷ್ಟು ರೆಕಾರ್ಡ್ ಇದೆ. ಬಟ್ ಎಲ್ಲೂ ಕೂಡ ಪರ್ಮಿಷನ್ ಕೇಳೋದು ಪರ್ಮಿಷನ್ ತಗೊಳ್ಳೋದು ಅವೆಲ್ಲ ಆಗೋದಿಲ್ಲ ಆಯ್ತಾ, ಅಫಿಷಿಯಲ್ ಆಗಿ ಏನು ಹೇಳಕ್ ಬರೋದಿಲ್ಲ.
ಬಟ್ ಆಸ್ ಪರ್ ಅವರ ಒಂದು ಪಾರಂಪರಿಕವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಓಕೆ, ಬೇರೆ ಮಿಸ್ಯೂಸ್ ಆಗ್ತಾ ಇದ್ರೆ ಕಂಪ್ಲೇಂಟ್ ಬಂದ್ರೆ ಆಮೇಲೆ ಆಕ್ಷನ್ ತಗೊಳ್ಳೇಬೇಕು.